ನನ್ನ ಹೆಸರು ಪರಮೇಶ್ವರಿ ಅಂತ ಜನ ನನ್ನ ಊರಲ್ಲಿ ಪಾನ್ ಪರಮೇಶ್ವರಣ್ಣ ಪಾನ್ ಪರಮೇಶ್ವರಣ್ಣ ಅಂತ ಕರೀತಾರೆ. ಯಾಕೆ ನಿಮ್ಮನ್ನ ಪಾನ್ ಪರಮೇಶ್ವರಿ ಅಂತ ಕರೀತಾರೆ? ಪಡ್ಡ ಪ್ರಶ್ನೆ ಕೇಳಿದ್ರಿ, ನಾನು ತುಂಬ ಎರಡಕ್ಕೆ ಹಾಕ್ತೀನಲ್ಲ ಅದಕ್ಕೆ ಜನ ನನ್ನ ಪ್ರೀತಿಯಿಂದ ಪಾನ್ ಪರಮೇಶ್ವರಣ್ಣ ಪಾನ್ ಪರಮೇಶ್ವರಣ್ಣ ಅಂತ ಕರೀತಾರೆ. ನನ್ಗೆ ಪಾನ್ ಪರಮೇಶ್ವರಿ ಪಾನ್ ಪರಮೇಶ್ವರಿ ಅಂತಾನೆ ಕರೀತಾರೆ. ನೀವು ಯಾವಾಗಿಂದ ಇಷ್ಟೇ ಲಡ್ಕೆ ಹಾಕೋದು ಕಲ್ತ್ರಿ? ಸುಮಾರು ನಮ್ಗೊಂದು 4-5 ವರ್ಷ ಇರ್ಬೋದು. ಅವಾಗಿಂದ ನಾನು ಈ ಎಲರ್ಕೆ ಹಾಕೋದನ್ನ ಶುರು ಮಾಡಿದ್ದೆ. ಅಯ್ಯೋ ದೇವ್ರಿ, ಹೌದಾ? ಅಷ್ಟು ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿದ್ರ? ಹಾ, ಅಂದ್ರೆ ನಾವು ಹೇಳಿ ಕೇಳಿ ಮಲೆನಾಡೋರು ಅಷ್ಟು ಅದ ನಮ್ಮನೆಗೆ ಯಾಕೆ ಬೆಳಿತೀವಲ್ಲೇ. ಆಮೇಲೆ ನಮ್ಮಲ್ಲಿ ಅಪ್ಪಯ್ಯ ಅಮ್ಮ ಅಜ್ಜಯ್ಯ ಎಲ್ಲ ಎರಡಕ್ಕೆ ಹಾಕ್ತಿದ್ರು. ನಾವು ಚಿಕ್ಕ ವಾಣಿ ಅಲ್ಲ, ಬಾಯಿ ತುಡಿದಿ ಅಂದ್ರೆ ತುಟುರೆ 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 ಕೊಟ್ಟಿದ್ದು. ಅವರು ಹಂಗೆ ಚಟ ಬೆಳಿತೀವಿ ಕಣ್ರೆ. ಅದ್ ನಿಮ್ಗೆ ಸಾಕಾಗ್ತಿದ್ದ? ತಗಿರಿ ಮಾಡ್ರೆ, ಒಟ್ಟರೆ ಎಲ್ಲಿ ಸಾಕಾಗ್ತಿತ್ತು. ನಮ್ಮನೇಲಿ ಅವಾಗ ಅಕ್ಕ ಸುಳ್ಯಕ್ಕೆ ಜನ ಕೊಟ್ಟಿದ್ರು. ಹಿಂಗೆಲ್ಲ ಮೆತ್ಕತ್ತಿ ಮೇಲೆ ಕುಟ್ಕೊಂಡು ಕೊಟ್ಟು ಮಾಡಿದ್ರು, ಸುಳ್ಳು ಬೆಳೆ ಎಳ್ಳೆಣ್ಣೆ ಫೋಲ್ ಮಾಡಿ ಹಾಕೋರು. ಇವಾಗ ಯಾರೋ ನಮ್ಮನೆ ಬೆಂಗಳೂರು ಮಾಡಿ ಮಿಷನ್ ಹಿಡ್ಕೊ ಬಂದಿದ್ದೆ. ಈ ಕಡೆಯಿಂದ ಹೊಸಿ ಅಡಕ್ಕೆ ಬೋರ್ ಉದ್ದು ಮಿಷನಿಗೆ ಹಾಕಿದ್ರೆ ಸಾಕು ನೋಡಿ, ಆ ಕಡೆಯಿಂದ ಬ್ಯಾಳ್ಯಾಗ ಹಂಗೆ ಹೊರಗೆ ಬಿಡ್ತದೆ. ಅದು ಸಟ್ಟಿಗಟ್ಟಿ ಕೊಟ್ಟು ಮಾಡೋಕ್ಕಾಗ್ತದೇನ್ರಿ? ಕೊಟ್ಟು ಮಾಡಲ್ಲ, ಅದು ಹಂಗೆ ಮಿಷನ್ಗೆ ಹಾಕುದಂತೆ, ಹಂಗೆ ಹೊರಗೆ ಬರ್ರಂತೆ, ಹಂಗೆ ಹಂಡಿಗೆ ಹಾಕುದಂತೆ. ನಮ್ಮ ಕಾಲದಲ್ಲಿ ಹಂಗಿಲ್ಲ, ಈಗ ಕೊಟ್ಟು ನೋಡಕ್ಕಿಲ್ಲ, ಜನನೇ ಸಿಗಲ್ಲ ಕಣ್ರಿ. ಎಲ್ಲರಿಗೂ ಒಂದು ರಾಶಿ ಕೋಟ ಹಾಕೊಂಡದೆ ಮನೆಗೆ ಅಡಕೆ ಕೊಟ್ಟು ಮಾಡೋಕೆ ಜನ ಕರೆಯನಂತೆ ಹೋದ್ರೆ ನೀವೇ ನಮ್ಗೆ ನಾಳೆ ಬನ್ನಿ ಅಂತ ಕರೀರಂದ್ರೆ ಈ ಜನದ ಸವರ್ಷ ಸಾಕಾಗಿದ್ದಲ್ಲ ನನಗೆ. ಈಗಿನ ಅಡ್ಕೆನ ಕಟ್ ಮಾಡಿ ಹಾಕ್ತೀರಾ? ತಗಿರಿ, ಅದಕ್ಕೊಂದು 10 ನಿಮಿಷ ವೇಟ್ ಮಾಡ್ತೀನಿ. ಈ ಉಂಡುಂಡೆ ತಗೊಂಡ್ರು ಉಂಡುಂಡೆ ಬಾಯಿ ಹಾಕೊಂಡು ಈಗ ಹಾಕಿ ತೋರಿಸ್ತೀನಿ ನೋಡಿ ಸಾಕತ್ತೀರ ಹೆಂಗೆ ಅಂತ. ಮೊದಲಿಗೆ ಈ ಎಲೆ ತಗೋ, ಈ ಎಲೆಯಲ್ಲಿ ಮೇಲ್ಗಡೆ ತೊಟ್ಟಿರ್ತಲ್ಲ ಮುರಿದು ಬಿಸಾಡಬೇಕು. ಆಮೇಲೆ ಸುಣ್ಣನ ನಮ್ಮನೆ ಅಂಗಳಕ್ಕೆಲ್ಲ ಘನ ಸಗಣಿ ಹೊಡಿತಾರ ಗೊತ್ತಾ, ಆ ಥರ ಸುಣ್ಣನ ಘನ ಈ ಥರ ಹಚ್ಚಬೇಕು. ಹಚ್ಚಾದ್ಮೇಲೆ ಕ್ಲೀನಾಗಿ ಮಡಚಿ ಇಡೀ ಉಂಡೆ ಅಡ್ತೀನಿ ಬಾಯಿ ಹಾಕೋದು. ಬಾಯಿ ಹಾಕೊಂಡು ಜೋಗ್ದು ಸ್ವಲ್ಪ ಹದಕ್ಕೆ ಬಂತು ಅಂದ್ಮೇಲೆ ಎಲೆ ಕ್ಲೀನಾಗಿ ಇಟ್ಟು ಆಮೇಲೆ ಇನ್ನೊಂದು ಸುಣ್ಣ ತಗೊಂಡು ಈ ಹೊಗೆ ಸೊಪ್ಪನ್ನ ಕ್ಲೀನಾಗಿ ಹಿಂಗೆ ಮುರಿದು ದೊಂಟು ಬರ್ತದೆ, ಆ ದೊಂಟು ಹಾಕ್ಬಾರ್ದು, ಘಾಟ ಕೈ ಅದು ಹಾಕ್ಬಾರ್ದು. ಹಿಂಗೆ ಇದನ್ನ ತಗೊಂಡು ಹಿಂಗೆ ಕ್ಲೀನಾಗಿ ಮುರಿದು ಈ ಸುಣ್ಣ ತಗೊಂಡಿರ್ತೀವಲ್ಲ, ಈ ಸುಣ್ಣ ಹಿಂಗಿಟ್ಟು ಮುರಿಬೇಕು ನೋಡಿ. ಹಳ್ಳಬೇಕು, ಮಾತ್ರ ಅದು ಕಿಕ್ಕ. ಹಳ್ಳಿ ಬಿಟ್ರೆ ಕಿಕ್ಕ ಅಂದ್ರೆ ನೀವು ಎಲ್ಲಿ ಇದೀರ ಅಂತ ಗೊತ್ತಾಗಲ್ಲ ನೋಡಿ, ಇಡೀ ಪ್ರಪಂಚನೇ ಗಿರ್ಗಿರಿ ಗಿರ್ಗಿರ್ತದೆ. ಈಗ ತಿರ್ತಾ ಉಂಟ ನಿಮಗೆ? ಈಗ ಹಾಕಿದಲ್ಲ, ಇನ್ನೊಂದು ಸ್ವಲ್ಪ ತಿಗಿ ತಿರುಗ್ತದೆ ನೋಡಿ. ಈ ಹೊಗೆ ಸೊಪ್ಪ ಉಂಟಲ್ಲ, ಈ ಹೊಗೆ ಸೊಪ್ಪು ಖಾಲಿ ಆದ್ರೆ ಏನ್ ಮಾಡ್ತೀರಾ? ಭಾರಿ ಒಳ್ಳೆ ಪ್ರಶ್ನೆ ಕೇಳಬೇಕು ತಡಿ. ಓ, ಏನೇ ಗಲಟೆ ಬೊತ್ತಿ ಅಷ್ಟು ಬೇರೆ ಗಲಟೆ ತಗೋಬಿಟ್ಟಿಯ? ಒಂದು ನಿಮಿಷ, ಗಲಟೆ ಬೊತ್ತಿ ಹಾಕಡೆ. ಅದೆಂತದ್ರಿ ಇದು ಬೆಳಿಗ್ಗೆವರೆಗೆ ಫುಲ್ ಮಾಡ್ತೀರಾ ಅದ್ರಲ್ಲಿ? ಅದು ಗಲಟೆ ಬೊತ್ತಿ ಆಗ್ತದೆ, ನಮ್ಮನೆ ಇವಳಿಗೆ ನೋಡ್ಕೊ ಬರೋದು ಭಾರಿ ಕಷ್ಟ. ಈ ರಾತ್ರಿ ಊಟ ಆದ್ಮೇಲೆ ನಂಗೆ ಎರಡಕ್ಕೆ ಹಾಕಿ, ನನಗೆ ಬಾಯಲ್ಲಿ ಎರಡಕ್ಕೆ ಇಲ್ಲ ಅಂದ್ರೆ ಆಗಲ್ಲ. ಗಲಟೆ ಬೊತ್ತಿ ಆಗ್ತದಲ್ಲ ಅವಾಗ ಚರ್ಗಿ ಭರ್ತಿ ಮಾಡ್ಬಿಡ. ಬೆಳಿಗ್ಗೆ ನೀವೇ ಚೆಲ್ಲದ ಅದು? ಇಲ್ರಿ, ಬೆಳಿಗ್ಗೆ ಗಂಜಿ ಮಾಡಕ್ ಪಾತ್ರೆ ಇರಲ್ಲ, ಅಡ್ಗೆ ಮನೆ ಎಲ್ಲ ಸುಟ್ಬಿಟ್ರಲ್ಲ, ಎಲ್ಲೂ ಸಗಲ ಅಂದ್ರೆ ನಮ್ಮನೆ ಪರ್ದೇಶಿ ಗಂಜಿಸಲಿ ಎರಡಕ್ಕೆ ಟ್ರಿಪ್ ಸತ್ತೇನೆ ಅಂತ ಹೇಳಿ ತೊರ್ಗೆ ಇಟ್ಕೊಂಡೋಗಿ ತೊಳೆದು ಗಂಜಿ ಮಾಡ್ತಾರೆ. ಇಲ್ಲ ತೊಳಿಲ್ಲ ಅಂದ್ರೆ ಹಳ್ಳಿ ಕತೆ ಮುಗಿಯಿತು. ಹಾಗೆ ಸ್ವಲ್ಪ ನೆಟ್ಟಿಗೆ ಎಲ್ಲ ಕೀಸ ಅಂಗಡಿಲೂ ಹಾಗೆ ಸ್ವಲ್ಪ ಖಾಲಿ ಆಗಿದೆ ಅಂದ್ರೆ ನೀವು ತರಕ್ಕೂ ಆಗಲ್ಲ. ಹಾಗೇನ್ ಮಾಡ್ತೀರಾ? ನಮ್ಮನೆ ಕಿಟ್ಟು ನಂಗಿ ಯಾವಾಗ್ಲೂ ಹಾಗೆ ಸ್ವಲ್ಪ ಬಿಡ್ತಾರೆ, ಅಕಸ್ಮಾತ್ ಅಲ್ಲೂ ಸಿಗಲ್ಲ ಅಂದ್ರೆ ನಮ್ಮನೆ ಕೋಟಲ್ಲಿ 2 ವರ್ಷದಿಂದ ಸ್ವಾಗಿ ಇಟ್ಟಿದ್ರೆ ಹಂಗೆ ಬಿಡಿದೆ. ಸ್ವಾಗಿನೇ ನುರಿಯಾದ್ರೂ ಬಾಯಿ ಹಾಕುದ್ರು. ಸ್ವಾಗಿ ತಿಂತೀರಾ? ಎಂತ ಮಾಡಿದ್ರು? ಸ್ಟಾಕ್ ಮಾಡಿದ್ರ? ಸ್ಟಾಕ್ ಮಾಡಿದ್ರು ಅಂತ ಎಷ್ಟು ಸಾಕ ಓದ್ಕೊಳ್ರಿ, ಅವನೇನ್ ನನ್ನ ಮಾತು ಕೇಳ್ತೀನಿ, ಬಿಸ್ನೆಸ್ ಮಾಡ್ಬಿಟ್ಟೆ. ಅಲ್ಲ, ನೀವು ಇಷ್ಟೆಲ್ಲ ತಿಂತೀರಲ್ಲ, ನಿಮ್ಗೇನು ಕಾಯಿಲೆ ಬರ್ಲಿಲ್ವಾ? ನಾನು ಬರೋಕು ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೊದಲು ಎಲ್ಲವೂ ಚೆನ್ನಾಗಿ ಇತ್ತು, ತೂಕದ ಅಡಕೆಗೆ ಸ್ಟಾರ್ಟ್ ಆಗಿದ್ದು, ಈಗ ಉಂಡೆ ಅಡಕೆಗೆ ಬಂದಿದ್ದೀನಿ. ಈಗ ಯಾವುದು ಮೊದಲಿನ ತರ ಇರೋಕ್ ಆಗೋದಿಲ್ಲ. ಡಾಕ್ಟ್ರು ಮೊನ್ನೆ ಹೇಳಿದ್ರು ನಿಮಗೆ ಕ್ಯಾನ್ಸರ್ ಬರ್ತಿದೆ, ಕ್ಯಾನ್ಸರ್ ಬರ್ತಿದೆ ಅಂತ. ನಾನು ಹಿಂಗೆ ಹೆಟ್ಟಿದ್ದೀನಿ ಆ ಉಡಿಯಲ್ಲ, ಈ ತಂಬಾಕು ಹಾಲು ಅಡಕೆ ನನ್ನ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತು. ನಿಮ್ಮ ಕೈ ಮುಗಿತೀನಿ, ನನಗೊಂದು ಉಪಕಾರ ಮಾಡ್ತೀರಾ ಮರ, ನಾನು ಸತ್ತ ಮೇಲೆ ನನ್ನ ಹೊಗೆ ಸೊಪ್ಪಲ್ಲೇ ಸುಡ್ಬೇಕು, ಇಲ್ಲಾಂದ್ರೆ ನಮ್ಮನೆ ತಾರಸ್ ಹಾಗೆಲ್ಲೇ ಸುಡ್ಬೇಕು. ಅಯ್ಯೋ, ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ.